ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಸ್ಥಳೀಯ ಸಂಘ ಸಂಸ್ಥೆಗಳಿಂದ ನಡೀತಕ್ಕಂಥ MLC ಚುನಾವಣೆಯಲ್ಲಿ ಬೆಳಗಾವಿ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷ ಕಡೆಗೂ ತನ್ನ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದೆ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕರು ಜಾರಕಿಹೊಳಿ ಕುಟುಂಬದ ಬದ್ಧ ಸ್ಪರ್ಧಿಗಳು ಎಂದ ಬಿಂಬಿತವಾಗಿರತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಚನ್ನರಾಜ್ ಹಟ್ಟಿಹೊಳಿ ಅವರು ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಘೋಷಣೆಗೊಂಡಿದ್ದಾರೆ. ಹಿಂದಿನ MLC ಆಗಿರ್ತಕ್ಕಂಥ ವಿವೇಕರಾವ್ ಪಾಟೀಲ್ ಅವ್ರಿಗೆ ಪಕ್ಷದ ಟಿಕೆಟ್ ಕೊಡಿಸ್ಬೇಕಂಥೇಳಿ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರು ಮಾಜಿ ಸಚಿವರು ಆಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಹರ ಸಾಹಸ ಪಟ್ಟರು, ಅವ್ರಿಗೇನು ಯಶ ದೊರಕಲಿಲ್ಲ. ಅವರೆಷ್ಟೇ ಪ್ರಯತ್ನ ಮಾಡಿದರೂ ಯಶ ಅಂತೂ ಸಿಗಲೇ ಇಲ್ಲ. ಈ ಟಿಕೆಟ್ ಪಡೆಯುವಲ್ಲಿ ಮಾತ್ರ ಹೆಬ್ಬಾಳ್ಕರ್ ಅವರ ಕೈ ಮೇಲಾಗಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಕಾಂಗ್ರೆಸ್ ಪಕ್ಷದ ಉಸ್ತುವಾರಿಯಾಗಿರ್ತಕ್ಕಂಥ ಸುರ್ಜೇವಾಲ್ ಅವರ ಸಮ್ಮುಖದಲ್ಲಿ ರವಿವಾರ ದಿವಸ ನಡೆದಂಥ ಈ ಸಭೆಯಲ್ಲಿ ಜಿಲ್ಲೆಯ ಎಲ್ಲ ಮುಖಂಡರು ಪಾಲ್ಗೊಂಡಿದ್ದರು. ಎಲ್ಲ ಮುಖಂಡರ ಒಂದೇ ಬೇಡಿಕೆ ಇತ್ತು, ಅವ್ರಿಗೆ ಪಕ್ಷದ ನಿಷ್ಠರು ಕೊಡ್ರಿ, ಪಕ್ಷದ ನಿಷ್ಠ ಅಲ್ಲದವ್ರಿಗೆ ಟಿಕೆಟ್ ಕೊಡೋಕೆ ಹೋಗ್ಬೇಡ್ರಿ, ಯಾರಿಗೆ ಕೊಡ್ರಿ ಪಕ್ಷ ನಿಷ್ಠ ಕೊಡ್ರಿ ಅಂತೇಳಿ ಅವ್ರದೆಲ್ಲ ಒಂದೇ ಬೇಡಿಕೆಯಾಗಿತ್ತು. ಆ ವಿಷಯದಲ್ಲಿ ವಿವೇಕರಾವ್ ಪಾಟೀಲ್ ಅವರು ಪಕ್ಷ ನಿಷ್ಠ ಕ್ಯಾಟಗರಿಗೆ ಸೇರಲೇ ಇಲ್ಲ. ಅವರು ಪಕ್ಷ ನಿಷ್ಠ ಬದಲಾಗಿ ಅವರು ಜೆ ಕುಟುಂಬದ ನಿಷ್ಠರಾಗಿದ್ದಾರೆ, ಇನ್ನು ಪಕ್ಷದ ನಿಷ್ಠರಾಗಿಲ್ಲ ಅನ್ನೋ ರೀತಿಯೊಳಗೆ ಪಕ್ಷದ ಮುಖಂಡರು ಅಲ್ಲೆಲ್ಲ ವಾದ ಮಂಡಿಸಿದ್ರಂತ ಹೇಳಲಾಗ್ತಾ ಇದೆ. ಈ ಹಿಂದೆ ನಿಮಗೆ ನೆನಪಿರ್ಬೋದು, ಬಾಲಚಂದ್ ಜಾರಕಿಹೊಳಿ ಅವರ ವಿರುದ್ಧ ಅರ್ಭಾವಿಂದ ಸ್ಪರ್ಧಿಸಲು ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿತ್ತು ಅವರಿಗೆ. ಅವಾಗ ಪ್ರಬಲವಾಗಿನ ಸ್ಪರ್ಧೆ ಮಾಡಿದರು, ಆದರೆ ಮುಂದೆ ಅವ್ರ ಪಕ್ಷದಾಗ ಉಳಿಲಿಲ್ಲ. ನಂತರ ಕೆಲ ದಿನಗಳಾಗ ತಮ್ಮ ವಿರುದ್ಧ ಅಣ್ಣಾಗಳು ಅವರು ಸ್ಪರ್ಧೆ ಮಾಡಬಾರ್ದು, ಸ್ಪರ್ಧೆ ಮಾಡ್ರೆ ನಮಗೆ ಭಾಳ ತ್ರಾಸ ಆಕೈತೆ ಅಂತೇಳಿ ತಿಳ್ಕೊಂಡು ಬಾಲಚಂದ್ ಜಾರಕಿಹೊಳಿ ರೇ ಮಾಡಿದ್ರು. ಅವ್ರ ಜೊತೆ ಸಂಧಾನ ಮಾಡಿಕೊಂಡ್ರು, ಅಂದರೆ ವಿವೇಕರಾವ್ ಪಾಟೀಲ್ ಅವ್ರ ಜೊತೆ ಸಂಧಾನ ಮಾಡಿಕೊಂಡು ಅವ್ರನ್ನ KMF ಅಧ್ಯಕ್ಷರಾಗಿ ಮಾಡಿ ತಮ್ಮ ಪ್ರಬಲ ವಿರೋಧಿಯಾಗಿರ್ತಕ್ಕಂಥ ವಿವೇಕರಾವ್ ಪಾಟೀಲ್ ಅವರನ್ನು ನಿಶಸ್ತ್ರನಾಗಿ ಮಾಡಿದ್ದ ಖ್ಯಾತಿ ಬಾಲಚಂದ್ರ ಜಾರಕಿಹೊಳಿ ಅವ್ರಿಗೆ ಸಲ್ಲಬೇಕು. ಹಾಗೆ ಈ ಅಧಿಕಾರ ಕೊಡಿಸೋದ್ರ ಮೂಲಕ ತಮ್ಮ ವಿರೋಧಿಗಳನ್ನು, ಅಂದರೆ ವಿವೇಕರಾವ್ ಪಾಟೀಲ್ ಅವ್ರ ಬೆಂಬಲಿಗರನ್ನು ನಿರಾಯಾಸವಾಗಿ ತಮ್ಮ ಪರವಾಗಿ ನಿಲ್ಲುವಂತೆ ನೋಡಿಕೊಂಡಿದ್ದರು. ಇದರಾಗ ಬಾಲಚಂದ್ರ ಜಾರಕಿಹೊಳಿ ಅವರು ತಿರುಗಿ ಓಡಿಸಿದ್ದ ಕಂಡ ಬರ್ತಿತ್ತು ಅನ್ನೋದು ನಿಮಗೂ ಗೊತ್ತಿರುವಂಥದ್ದು. ಕಳೆದ 2015 ನಡೆದಂಥ MLC ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯನ್ನು ಸೋಲಿಸಿ ಜೆ ಕುಟುಂಬ ವಿವೇಕರಾವ್ ಪಾಟೀಲ್ ಅವರನ್ನು ಗೆಲ್ಲಿಸಿ MLC ಮಾಡಿತ್ತು. ಒಂದು ಕಾಲದಲ್ಲಿ ಘಟಪ್ರಭಾ ಸಹಕಾರ ಸಕ್ಕರೆ ಕಾರ್ಖಾನೆ ಚುನಾವಣೆ ಮೂಲಕ ಜಾರಕಿಹೊಳಿ ಕುಟುಂಬಕ್ಕೆ ರಾಜಕೀಯದ ದಾರಿ ತೋರಿಸಿದಂಥ ವಿವೇಕರಾವ್ ಪಾಟೀಲ್ ಅವರು ಬದಲಾದ ಸನ್ನಿವೇಶದೊಳಗೆ ರಾಜಕೀಯವಾಗಿ ತಮ್ಮ ಪಕ್ಷ ನಿಷ್ಠೆಯನ್ನು ಬದಲಾಯಿಸಿ ಅವರು ಕುಟುಂಬ ನಿಷ್ಠರಾಗಿ ಬದಲಾಗಿ ಹೋದದ್ದು ವಿಚಿತ್ರ ಅನಿಸಿದ್ರು ಸತ್ಯ ಅಂತ ಹೇಳಬೇಕಾಕತಿ. ಇಂದು ಕಾಂಗ್ರೆಸ್ ಪಕ್ಷ ಟಿಕೆಟ್ ವಿವೇಕರಾವ್ ಪಾಟೀಲ್ ಕೊಡಲಿಕ್ಕೆ ನಿರಾಕರಿಸೋಕ್ಕೆ ಮೂಲ ಕಾರಣವೂ ಕೂಡ ಜಾರಕಿಹೊಳಿ ಕುಟುಂಬದ ಈ ನಿಷ್ಠೆಯೇ ಕಾರಣ ಅಂತ ಹೇಳ್ಬೋದು. ಸ್ಥಳೀಯ ಸಂಸ್ಥೆಗಳ ಮೇಲೆ ಒಳ್ಳೆಯ ಹಿಡಿತ ಹೊಂದಿರತಕ್ಕಂಥ ಜಾರಕಿಹೊಳಿ ಕುಟುಂಬಕ್ಕೆ MLC ಚುನಾವಣೆಯನ್ನು ಯಾವ ರೀತಿ ಎದುರಿಸ್ಬೇಕು, ಯಾವ ರೀತಿ ಗೆಲ್ಲಬೇಕು ಅನ್ನುವ ನೀಲನಕ್ಷೆ ಅವರಿಗೆ ಕರಗತ ಆಗಿಬಿಟ್ಟೈತಿ. ಅವ್ರನ್ನ ಎಲ್ಲಿಡಬೇಕು, ಗ್ರಾಮ ಪಂಚಾಯತ್ ಸದಸ್ಯರನ್ನ, ಪಟ್ಟಣ ಪಂಚಾಯತ್ ಸದಸ್ಯರನ್ನ, ಪುರಸಭಾ ಸದಸ್ಯರನ್ನ, ನಗರಸಭೆ ಸದಸ್ಯರನ್ನ ಯಾವ ರೀತಿ ಟ್ಯಾಕಲ್ ಮಾಡಬೇಕು, ಯಾರು ಹಿಡಿದ್ರೆ ನಮಗೆ ಗೆಲುವು ಸಿಗ್ತೈತಿ ಅನ್ನೋದನ್ನು ಅವರು ಆಲ್ರೆಡಿ 20 ವರ್ಷದಿಂದನೇ ಇದ್ರ ಬಗ್ಗೆ ಅರ್ದು ಕೊಡಿದ್ದಾರೆ. ಆ ವಿಷಯದಲ್ಲಿ ನೋ ಡೌಟ್ ಸ್ಥಳೀಯ ಸಂಸ್ಥೆಗಳ ಮೇಲೆ ಒಳ್ಳೆ ಹಿಡಿತ ಹೊಂದಿರತಕ್ಕಂಥ ಜಾರಕಿಹೊಳಿ ಕುಟುಂಬ MLC ಚುನಾವಣೆಯನ್ನು ಯಾವ ರೀತಿ ಗೆಲ್ಲಬೇಕು ಅನ್ನೋದು ಅವರಿಗೆ ಗೊತ್ತದ. ಈಗಾಗಲೇ ಅದರ ಸಲುವಾಗಿನ ಲಖನ್ ಜಾರಕಿಹೊಳಿ ಅವ್ರನ್ನ ಅವರ ಸ್ಪರ್ಧೆ ಮಾಡಲಿಕ್ಕೆ ಸಜ್ಜಾಗಿರಿಸಿದರು. ಯಾಕೆಂದರೆ ಅವ್ರ ಕುಟುಂಬದಾಗ 3 ಮಂದಿ ಶಾಸಕರಾಗ್ಯಾರ. ಕಡೆಗೆ ಅವರು ಲಖನ್ ಜಾರಕಿಹೊಳಿ ಆಗಾಗ ಅವರ ಇವರು ಸಹೋದರ ಜೊತೆ ಜಗಳ ಮಾಡ್ತಿದ್ರಂತ ಕಾಣ್ತೈತಿ. ನಾ ಎಲ್ಲರೂ ಮಾಡಾಕತ್ತೀರಿ, ನನ್ನ ಮತ್ತು ಅವ್ರವ್ರ ಮಕ್ಕಳನ್ನ ಬೆಳೆಸತ್ತೀರಿ, ನನ್ನ ಯಾವಾಗ ಮಾಡವ್ರ ಅಂಥೇಳಿ ಹೋಗ್ಬಿಡಿ. ಇದೆ ಸ್ಥಳೀಯ ಸಂಘ ಸಂಸ್ಥೆಗಳ ಕ್ಷೇತ್ರದಿಂದ MLC ಯಾರು ಮಾಡಿ ಅವರ ಆಸೆ ಈಡೇರಿಸೋಣ ಅಂಥೇಳಿ ಅವರು ಲಖನ್ ಜಾರಕಿಹೊಳಿ ಅವ್ರನ್ನ ಈ MLC ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ರೆಡಿಯಾಗಿ ಇರಿಸಿದರು. ಹಾಗೆ
ಬಿಜೆಪಿ ಪಕ್ಷದ ಎರಡನೇ ಅಭ್ಯರ್ಥಿ ಅಂಥೇಳಿ ಅಭ್ಯರ್ಥಿ ಅಂತೇಳಿ ಲಕ್ಕನ್ ಜಾರಕಿಹೊಳಿ ಟಿಕೆಟ್ ಕೊಡ್ರಿ ಅಂತೇಳಿ ಕೆ ಎಂ ಎಫ್ ಅಧ್ಯಕ್ಷರಾಗಿರ್ತಕ್ಕಂಥ ಬಾಲಚಂದ್ರ ಜಾರಕಿಹೊಳಿ ಅವ್ರಿಗೂ ಜಾರಕಿಹೊಳಿಯವರು ಮತ್ತು ಅವರ ಸಹೋದರ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರು ಕೂಡ್ಕೊಂಡ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವ್ರನ್ನ ಭೇಟಿಯಾಗಿ ಟಿಕೆಟ್ ಕೊಡಲಿಕ್ಕೆ ಆಗ್ರಹ ಮಾಡಿದರು, ಮನವಿನೂ ಮಾಡಿದರು. ಬಟ್ ಇಲ್ಲೊಂದು ವಿಶೇಷ ಏನೈತೆ ಅಂದರೆ, ವಿಶೇಷ ಏನಪ್ಪ ಅಂದ್ರೆ, ಈಗಾಗಲೇ ಘೋಷಣೆ ಆಗಿರ್ತಕ್ಕಂಥ ಬಿ ಜೆ ಪಿ ಅಭ್ಯರ್ಥಿ ಮಾಜಿ ಈಗಿನ ಮಾಜಿ ಎಮ್ ಎಲ್ ಸಿ ಅಂದರೆ ಮಾಂತೀಶ್ ಕೌಟಗಿಮಠ ಅವ್ರಿಗೆ ಟಿಕೆಟ್ ಬಿ ಜೆ ಪಿಯನ್ನು ಘೋಷಣೆ ಮಾಡೈತಿ. ಆ ಅಭ್ಯರ್ಥಿನ ಸೋಲಿಸು ಸಾಹಸಕ ಜಾರಕಿಹೊಳಿ ಕುಟುಂಬ ಮುಂದಾಗ ಹೋಗೋದಿಲ್ಲ. ಯಾಕಂದರೆ ಪಕ್ಷ ಏನಾದರೂ ಕ್ರಮ ಕೈಗೊಂಡಿತ್ತು ಅನ್ನೋ ಭಯ ಅದಕ್ಕೆ ಇರುವುದಂತ ಸತ್ಯ. ಮೊದಲೇ ಅಧಿಕಾರ ಕಳೆದುಕೊಂಡು ಬೆಳಗಾವಿ ಜಿಲ್ಲೆಯ ಮೇಗಿನ ಹಿಡಿತ ಸಡಿಲಾಗಿರ್ತಕ್ಕಂಥ ಈ ಸಮಯದೊಳಗೆ ಅದನ್ನು ಮರುಸ್ಥಾಪನೆಗೊಳಿಸುವ ಹಿನ್ನೆಲೆ ಒಳಗೆ ನಾವು ಎದೆಗೊಂದಿಲ್ಲ, ಬೆಲೆ ಈಗ ಅಧಿಕಾರ ಇಲ್ಲದ್ರೆ ಏನಾಯ್ತು ಮತ್ತು ಮುಂದೊಂದನ್ನು ಬರತತಿ, ನಮ್ಮನ್ನು ಯಾರು ಅಂಡರ್ ಎಸ್ಟಿಮೇಟ್ ಮಾಡಬೇಡ್ರಿ ಅಂತ ತೋರಿಸೋ ಸಲುವಾಗಿ ಜಾರಕಿಹೊಳಿ ಕುಟುಂಬ ಈ ಚುನಾವಣೆ ಮಾತ್ರ ಅದನ್ನು ಯೂಸ್ ತಗೋತೈತಿ ಅನ್ನೋದು ಮಾತ್ರ ಸತ್ಯ ಅಂಥೇಳಿ ಎಲ್ಲ ಸುತ್ತಮುತ್ತ ನಡೆದಿರತಕ್ಕಂಥ ಚಟುವಟಿಕೆಗಳು ಈ ಬಗ್ಗೆ ಸಾಕ್ಷೀಕರಿಸ್ತಾವು. ಪಕ್ಷದ ಅಂದರೆ ಅವ್ರ ಉದ್ದೇಶ ಏನಂದ್ರೆ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸೋದರ ಜೊತೆಗೆ ಎರಡನೇ ಅಭ್ಯರ್ಥಿಯನ್ನು ಅಂತ ಘೋಷಣೆ ಮಾಡಿದರೆ ಲಖನ್ ಜಾರಕಿಹೊಳಿ ಅವ್ರನ್ನ ಗೆಲ್ಲಿಸಿ ಪಕ್ಷದ ಕಡೆಯಿಂದ ಶಭಾಷ್ಗಿರಿ ಪಡಿಬೇಕನ್ನು ಅವ್ರದ್ದು ಮುಂದಾಲೋಚನೆ ಐತಿ. ಅದೇ ವಿಷಯದೊಳಗೆ ಅವರು ತಯಾರಿನೂ ಮಾಡತ್ತಾರೆ. ಒಂದು ವೇಳೆ ಪಕ್ಷ ಟಿಕೆಟ್ ಎರಡನೇ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ರು ಕೂಡ ಅವರು ಸ್ವತಂತ್ರವಾಗಿ ಅವ್ರನ್ನ ಚುನಾವಣೆ ನಿಲ್ಲಿಸಿ ಆಮೇಲೆ ಅವ್ರನ್ನ ಗೆಲ್ಲಿಸಿ ಬಿ ಜೆ ಪಿ ಪಕ್ಷ ಸಹ ಅಭ್ಯರ್ಥಿ ಅಂಥೇಳಿ ಪಕ್ಷಕ್ಕೆ ಇವ್ರನ್ನ ಅರ್ಪಣೆ ಮಾಡೋ ತಯಾರಿ ಒಳಗೆ ಜಯ ಕುಟುಂಬ ಇದ್ದದ್ದಂತೆ ಸುಳ್ಳಲ್ಲ ಅಂತ ಹೇಳ್ಬೋದು. ಇನ್ನು ಕಾಂಗ್ರೆಸ್ ಪಕ್ಷದಾಗ ಜಿಲ್ಲಾದಲ್ಲಿ ವರಿಷ್ಠರಾಗಿರ್ತಕ್ಕಂಥ ಮಾಜಿ ಸಚಿವರು ಸತೀಶ್ ಜಾರಕಿಹೊಳಿ ಅವರು ಕೂಡ ನಾವು ಹೇಳಿದವ್ರಿಗೆ ಪಕ್ಷ ಟಿಕೆಟ್ ಕೊಡಲಿಲ್ಲ, ಒಂದು ವೇಳೆ ವಿವೇಕರಾವ್ ಪಾಟೀಲ್ ಅವ್ರಿಗೆ ನೀವೇನಾದರೂ ಕೊಟ್ಟಿದ್ರಿ ಅಂದರೆ ಗೆದ್ದು ಬರ್ತಿದ್ರು, ಅವ್ರ ಪಕ್ಷದಿಂದ ಗೆಲ್ತಿದ್ರು ಅಂತ ಹೇಳಲಿಕ್ಕೆ ಹಾದಿ ಒಂದು ಹುಡುಕಾಡಕತ್ತಾರ ಅವ್ರಿಗೆ. ಅಂದರೆ ನಾವು ಹೇಳಿದವ್ರು ನೀವು ಟಿಕೆಟ್ ಕೊಡಲಿಲ್ಲ, ಕಡಿ ಪಕ್ಷ ಎರಡನೇ ಅಭ್ಯರ್ಥಿ ಅಂತ ಆದರೂ ವಿವೇಕರಾವ್ ಪಾಟೀಲ್ ಅವ್ರನ್ನ ಪರಿಗಣಿಸ್ರಿ ಅಂತ ಹೇಳಿ ಕೇಳಿಕೊಂಡ್ರು, ಅದೇನು ಕೆಲಸ ಆಗಿಲ್ಲ. ಮುಂದೆ ಈಗ ನೀವು ಘೋಷಣೆ ಮಾಡಿರ್ತಕ್ಕಂಥ ಅಭ್ಯರ್ಥಿ ಚನ್ನರಾಜ್ ಹಟ್ಟಿಹೊಳಿ ಅವರು ಸ್ಥಳೀಯ ಸಂಸ್ಥೆಗಳ ಮತದಾರರ ಮೇಲೆ ಅಷ್ಟೊಂದು ಪ್ರಭಾವ ಬೀರಲಿಲ್ಲ, ಇದನ್ನು ಉಪಯೋಗ ಮಾಡಿಕೊಂಡು ಬಿ ಜೆ ಪಿ ಪಕ್ಷದವರ ಭಾಳ ದುಡ್ಡನ್ನು ಖರ್ಚು ಮಾಡಿ ನಮ್ಮ ಪಕ್ಷನ ಅಭ್ಯರ್ಥಿಯನ್ನು ಸೋಲಿಸಿದರು ಅಂತ ಹೇಳಲಿಕ್ಕೆ, ಅಂದರೆ ಪಕ್ಷದ ಕಾಂಗ್ರೆಸ್ ಮುಖಂಡರ ಮುಂದೆ ಹೇಳಲಿಕ್ಕೆ ಹಾಲಿ ಕಾರ್ಯಾಧ್ಯಕ್ಷರು ದಾರಿ ಹುಡುಕಿಕೊಳ್ಳಬಹುದು ಅಂತ ಈ ಮೂಲಕ ಹೆಬ್ಬಾಳಕರ್ಗೆ ಒಂದು ಪಾಠನೂ ಕಲಿಸಿದಂತೆ ಆಗ್ಬೋದು ಅಂಥೇಳಿ ಅಂದ್ಕೋಬೋದು ಅವರು. ಆದರೆ ಸದ್ಯಕ್ಕೆ ಇವೆಲ್ಲ ಊಹಾಪೋಹ ಅದಾವು. ಮೊದಲನೇ ಹಂತದಾಗ ಜಾರಕಿಹೊಳಿ ಕುಟುಂಬಕ್ಕೆ ನಿಷ್ಠ ಆಗಿದ್ದರಿಂದ ವಿವೇಕರಾವ್ ಪಾಟೀಲ್ ಅವರು ಅಂತೂ ಕಾಂಗ್ರೆಸ್ ಪಕ್ಷದ ಟಿಕೆಟನ್ನು ಕಳೆದುಕೊಂಡಿದ್ದಂತೂ ಸುಳ್ಳೇನಲ್ಲ. ಒಂದು ನೋಡ್ಬೇಕು ಮತ್ತು ಬಂಡಾಯ ಅಭ್ಯರ್ಥಿಯಾಗಿ ವಿವೇಕರಾವ್ ಪಾಟೀಲ್ ಅವರು ಸ್ಪರ್ಧೆ ಮಾಡ್ತಾರೋ ಅಥವಾ ಪಕ್ಷ ಹೇಳಿದಂತ ಕೇಳಿ ಪಕ್ಷದ ಅಧಿಕೃತ ಅಭ್ಯರ್ಥಿಯ ಗೆಲುವಿಗೆ ಶ್ರಮ ಪಡ್ತಾರೋ ಅಥವಾ ಈ ಹಿಂದೆ ನನ್ನ ಎಮ್ ಎಲ್ ಸಿ ಮಾಡಿರ್ತಕ್ಕಂಥ ಜಾರಕಿಹೊಳಿ ಕುಟುಂಬದ ಋಣ ತೀರಿಸೋ ಸಲುವಾಗಿ ಲಖನ್ ಜಾರಕಿಹೊಳಿ ಅವ್ರನ್ನ ಗೆಲ್ಲಿಸೋದ್ರ ಮೂಲಕ ತಮ್ಮ ಮೇಲಿದ್ದ ಋಣವನ್ನು ಕಡಿಮೆ ಮಾಡ್ಕೋತಾರೋ ಅನ್ನೋದನ್ನು ನೋಡಲಿಕ್ಕೆ ಇನ್ನೊಂದು ಸ್ವಲ್ಪ ಸಮಯ ಹೋಗಬೇಕು. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.